ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ಚಡಚಣ ಜಾತ್ರಾ ಮಹೋತ್ಸವ. ವಿಜಯಪುರ ಜಿಲ್ಲೆಯ ಚಡಚಣದ ಶ್ರೀ ಸಂಗಮೇಶ್ವರ ಜಾತ್ರಾ ಮಹೋತ್ಸವವು ಕಳೆದ 4 ದಿನಗಳಿಂದ ಅದ್ಧೂರಿಯಿಂದ ನಡೆಯಿತು. ಶುಕ್ರವಾರ ಆರಂಭಗೊಂಡ ಜಾತ್ರೆಯಲ್ಲಿ ದೇವರ ನುಡಿ, ಗುಂಡು ಎತ್ತುವ ಸ್ಪರ್ಧೆ ಹಾಗೂ ರಾತ್ರಿ ಚಿತ್ರ ವಿಚಿತ್ರ ಮದ್ದು ಸುಡಲಾಯಿತು. ನಂತರ ಪ್ರಸಿದ್ಧ ಜಂಗಿ ಕುಸ್ತಿ ನಡೆದವು. ಕುಸ್ತಿ ಗೆದ್ದ ವ್ಯಕ್ತಿಗಳಿಗೆ 1ನೇ ಬಹುಮಾನವಾಗಿ 75,000 ರೂಪಾಯಿ, 2ನೇ ಬಹುಮಾನವಾಗಿ 51,000 ರೂಪಾಯಿ, 3ನೇ ಬಹುಮಾನವಾಗಿ 31,000 ರೂಪಾಯಿ, ಹೀಗೆ ಹಲವು ಬಹುಮಾನಗಳನ್ನು ವಿತರಣೆ ಮಾಡಿದರು. ಜಾನುವಾರು ಜಾತ್ರೆಗಳು ಸಹ ಅದ್ಧೂರಿ ಮೆರವಣಿಗೆಯೊಂದಿಗೆ ನಡೆದವು. ಇದು ಚಡಚಣದಿಂದ ಹಸನ್ ಮಕಾಂದರವರ ವರದಿ. ಅವಕಾಶ ಸಂಕ್ ಪಿರಾದಾರ್ 70 ಕೆಜಿ ಇದು ಅಟೆಂಪ್ಟ್ 70 ಕೆಜಿ ಗುಡ್. ಪಾಸ್ಪೋರ್ಟಿಗೆ ಸಂಘ ಹಾಕ್ರಿ ಹಾಕ್ರಿ ಇಲ್ಲ ಇಲ್ಲ ಐದು ಈಗ ಎತ್ತಿರೋ ಸುನೀಲ್ ಕದಂ ಸಾಕಿನ ಅಳಗಿನಾಳ. ಸುನೀಲ್ ಕದಂ ಸಾಕಿನ ಅಳಗಿನಾಳ. ಸುನೀಲ್ ಕದಂ 72 ಕ್ಲಿಯರ್. ಮುಂದಿಂದ ಹೋದ್ರಿ ಒಂದ್ ಕ್ವಿಂಟಲ್ ಸ್ಪರ್ಧೆ ಒಳಗು ಅವನೇ ಅನ್ಬಿಡ್ರಿ. ಅವ್ನ ನಿರ್ಸೋ ಜಾತ್ರೆ ಯಾರಿಲ್ಲ. ಬಿದ್ದಿಗಿದ್ದಿತ್ತು ರಮೇಶ್ ಅವ್ನ ಟೀಮ್ ಅಲ್ಲ. 200 ರೂಪಾಯಿ ಬಹುಮಾನ ಕೊಟ್ಟಂತ ಮಂದಿಗೆ ತುಂಬಾ ಧನ್ಯವಾದ. ವೀರಪ್ಪ ಲೋಗಾವಿ ಕ್ವಿಂಟಲ್ ಎರಡನೇ ಸಲ. ನಮ್ಮ ಸಂಗಮೇಶ್ವರ ಜಾತ್ರಾ ನಿಮಿತ್ತವಾಗಿ ಇಲಾಖೆಯದು ಮೇನ್ವಾಗಿ ನಾವು ಕೃಷಿ ಇಲಾಖೆ ಸಬ್ಸಿಡಿ ದರದಲ್ಲಿ ವಿತರಣೆ ಮಾಡ್ತಕ್ಕಂಥದ್ದು ನಾವು ಪ್ರದರ್ಶನಕ್ಕಿಟ್ಟಿವಿ. ಹಾಗೆ ಪ್ರಗತಿಪರ ರೈತರು ನಮ್ಮ ಚಡಚಣ ವಲಯದ ರೈತರಿಂದ ಬೆಳೆದಂತ ದ್ರಾಕ್ಷಿ, ದಾಳಿಂಬೆ, ಜೋಳ, ಕಡಲೆ, ಕಬ್ಬು ಮುಂತಾದ ಬೆಳೆಗಳನ್ನ ಈ ವೆರೈಟಿಗಳನ್ನ ನೋಡ್ಕೊಂಡು ಬಂದಂತ ರೈತರಿಗೆ ಇದು ಅನುಕೂಲವಾಗ್ಲಿ ಅಂತ ಹೇಳಿ ಎಕ್ಸಿಬಿಷನ್. ಎಷ್ಟು ದಿನದಿಂದ ಮಾಡ್ತಾ ಇದ್ದಾರೆ? ಏನ್ ಜನರು ಏನ್ ಹೇಳ್ತಾರೆ, ಅಭಿಪ್ರಾಯ ಯಾವ ತರ ಬರ್ತಾ ಇದೆ? ಇನ್ನು ಇವತ್ತು ಶುರು ಆಗಿದೆ, ಬರ್ತಾ ಇದ್ದಾರೆ. ಇದು ನೋಡ್ಕೊಂಡು ಸರ್ ನೋಡಿ ನಿಮ್ಮ ಹೆಸರು ಊರು? ಹಾಂ ಒಂದ್ ಎಕರೆ 25 ನೀರಾವರಿನ ಅಥವಾ ವಿತೌಟ್ ನೀರಾವರಿನ? ನೀರಾವರಿ. ನೀರಾವರಿ ಒಂದ್ ಎಕರೆ 25 ಕಟ್ಕೊಂಡಿರ್ತದ. ಅಂದಾಜು ಎಷ್ಟು ವರ್ಷದಿಂದ ಯೂಸ್ ಮಾಡ್ಲಿತ್ತೀರಿ? 4-5 ವರ್ಷ ಆಯ್ತು. ಎಲ್ಲಿ ತಗೊಂಡ್ರಿ ಬೀಜ? ಎಷ್ಟು ವರ್ಷದಿಂದ ಪ್ರತಿ ವರ್ಷ ಅಷ್ಟು ಉತ್ಪನ್ನ ಬರ್ತೈತೇನ್ರಿ? ಹೆಸರು ನಿಮ್ದು? ಲಕ್ಕಣ ಕೋಳಿ ಅಂತ ಹೇಳಿ. ಎಷ್ಟು ವರ್ಷದಿಂದ ಕಬ್ಬು ಬೆಳಿಲಿಕ್ತೀರಿ? 10-15 ವರ್ಷ ಬೆಳಿಲಿಕ್ತೀರಿ. ಒಂದ್ ಎಕರೆಗೆ ಎಷ್ಟು ಬರ್ತೈತ್ರಿ? ಒಂದ್ ಎಕರೆಕ 40-60 ತನ ಬೆಳಿತೀವಿ. ನೀರಾವರಿನ ಫುಲ್ ನೀರಾವರಿನ? ನೀವು ಬಾವಿ ನೀರ ಅಥವಾ ಹೊಳೆ ನೀರ? ಯಾವ ಕಬ್ಬು? 265. ಎಷ್ಟು ಬರುತ್ತೆ ಖರ್ಚು ಅಂದಾಜು ಅದಕ್ಕೆ ವರ್ಷಕ್ಕೆ? ಒಂದ್ ಎಕರೆಕ 20,000 ರೂಪಾಯಿ. ಒಂದ್ ಎಕರೆಕ್ಕೆ ಲಾಭ ಎಷ್ಟು? ಲಾಭ ಎಕರೆಕ್ ಒಂದ್ 20,000 ರೂಪಾಯಿ ಖರ್ಚಾಗ್ತೈತಿ, 40,000 ರೂಪಾಯಿ ಉಳಿತೈತಿ.
ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.